ಸರ್ ನಮಸ್ತೆ. ನಮಸ್ತೆ ಸರ್, ಯಾವ ಊರು ಇದು? ನ್ಯಾಮತಿ ತಾಲೂಕು ಬಿದ್ರಳ್ಳಿ ಗ್ರಾಮ. ನನ್ನ ಹೆಸರು ಪ್ರಕಾಶ್ ಅಂತೇಳಿ. ಇವತ್ತು ನಾವು ಇದನ್ನ ಒಂದು ನ್ಯೂಟ್ರಿಯಂಟ್ ವಾಲಿ ಅಂತ ಪೋಷಕ ದ್ರವ್ಯ ಅಂತ ಮಾಡಿದ್ದೀವಿ. ಮೂರು ಥರದ ಹಿಟ್ಟು ಅಂದರೆ ಒಂದು ಎಣ್ಣೆಕಾಳು ಮೂರು ಥರದ್ದು, ದ್ವಿದಳ ಧಾನ್ಯ ಮೂರು ಥರದ್ದು, ಏಕದಳದ್ದು ಮೂರು ಥರದ್ದು, ಅದನ್ನು ಹಿಟ್ಟು ಮಾಡಿದ್ರಲ್ಲಿ ಹಾಕಿದ್ದೀವಿ. ಡಿಕಾಂಪೋಸರ್ ನೀರಿದೆ ಇದ್ರ ತುಂಬಾ ಲೆವೆಲಿಗೆ. ಆಮೇಲೆ ಒಂದು ತಾಮ್ರ ತಂತಿ, ಆಮೇಲೆ ಹೊಸ ಮಳೆಗಳು, ಆಮೇಲೆ ಅದ್ರ ಜೊತೆಗೆ ಬ್ಯಾಟ್ರಿ ಸೆಲ್ ಬರುತ್ತಲ್ಲ ಕರಿ, ಅದು ಬೂದಿ, ಇಷ್ಟನ್ನು ಹಾಕಿಬಿಟ್ಟು ನಾವು ಇದನ್ನು ಒಂದು ತಿಂಗಳು ಮಾತ್ರ ಇದು ರೊಟೇಟ್ ಮಾಡ್ತಾ ಇರ್ಬೋದು. ಡೈಲಿ ಇಷ್ಟಕ್ಕೆ ಒಂದು ಸಲ ಮಾಡ್ಬೋದು, ಎರಡು ಸಲ ಮಾಡ್ಬೋದು, ಮೂರು ಸಲನೂ ಮಾಡ್ಬೋದು. ಒಟ್ಟು ಇದು ಒಂದು ತಿಂಗಳಿಗೆ ರೆಡಿ ಆಗುತ್ತೆ. ಒಂದು ಎಕರೆಗೆ 20 ಲೀಟ್ರ್ ಸಾಕು. ಇದಕ್ಕೇನು ಹೆಸರು ಸರ್? ಇದು ಪೋಷಕಾಂಶ ದ್ರವ್ಯ ಸರ್. ಇದಕ್ಕೆ ತಾಮ್ರ ತಂತಿ ಇದೆಲ್ಲ ಹೇಳಿರಲ್ಲ, ಕಬ್ಬಿಣದ ಮಳೆ ಅಂತೇಳಿ, ಅದೆಲ್ಲ ಯಾಕೆ ಹಾಕೋದು? ಅದು ಐರನ್ ಬೇಕು ಅಂದರೆ ಕಬ್ಬಿಣ ಮಳೆಗಳು ಬೇಕು, ಅದರ ಅಂಶ ಬರುತ್ತೆ. ಆಮೇಲೆ ಇದು ನಮ್ಮದು ಕಾಪರ್ ಬೇಕು ಅಂದರೆ ತಂತಿ ಅದರಲ್ಲಿ ಬರುತ್ತೆ. ಆಮೇಲೆ ಬ್ಯಾಟ್ರಿ ಕರಿ ಅದರಲ್ಲೂ ಸತ ಇರುತ್ತೆ. ಈ ಥರದಲ್ಲಿ ಏನೇನು ಬೂದಿ ಇವೆಲ್ಲ ಇದಕ್ಕೆ ಬೇಕು. ಅದನ್ನ ಡಿಕಂಪೋಸರ್ ಬರೀ ಖಾಲಿ ನೀರಾಗೂ ಮಾಡ್ಬೋದು. ನಾವು ಡಿಕಂಪೋಸರ್ ಮಾಡಿ ಇನ್ನೂ ಉತ್ತಮ ಅಂತೇಳಿ ನಾವು ಡಿಕಂಪೋಸರ್ ಮಾಡೀವಿ ಸರ್. ಅದನ್ನು ಇದು ಒಟ್ಟು ಎಷ್ಟು ಖರ್ಚು ಬೀಳ್ತದೆ? ಇದೊಂದು ಡ್ರಮ್ ರೆಡಿ ಡ್ರಮ್ ಮಾಡೋಕ್ಕೆ ಏನು ಭಾಳ ಅಂದ್ರೆ ಒಂದು 500 ರೂಪಾಯಿ ಖರ್ಚು ಬರುವ ಸರ್. 500 ರೂಪಾಯಿ, 500 ರೂಪಾಯಿಗೆ ಎಷ್ಟು ಎಕರೆಗೆ ಗೊಬ್ಬರ ಆಗುತ್ತೆ ಇದು? ಇದು 10 ಎಕರೆ ಆಗುತ್ತೆ ಸರ್. 10 ಎಕರೆಗೆ? ಹೌದು, 1 ಎಕರೆಗೆ 20 ಲೀಟ್ರ್. ಒನ್ ಟೈಮ್ಗೆ ಹಾಕಕ್ಕೆ ಸಾವಯವ ಗೊಬ್ಬರ. ಹೌದೌದು. ಏನು ಕೆಮಿಕಲ್ ಹಾಕೋದಿಲ್ಲ ಇದಕ್ಕೆ? ಒಂದು ಜಿಂಕು, ಬೋರಾನು, ಮೆಗ್ನೀಷಿಯಂ, ಕಾಪರ್, ಐರನ್, ಕೋಬಾಲ್ಟ್ ಅಂತ ಏನು ನಾವು ತರ್ತೀವಲ್ಲ ಅಂಗಡಿಯಿಂದ, ಅದು ನಾವೇ ಮನೆಯಲ್ಲಿ ಮಾಡ್ತಕ್ಕಂಥ ಮದ್ದು. ಇದಕ್ಕೇನು ಕೆಮಿಕಲ್ ಏನು ಹಾಕೋದಿಲ್ಲ? ಇಲ್ಲ ಸರ್, ಇದು ಕೆಮಿಕಲ್ ಯಾವುದಿಲ್ಲ ಸರ್. ಇದು ಯಾವ್ದು ಕೆಮಿಕಲ್? ನಮ್ಮ ಕೆರನ್ ಪ್ರಾಡಕ್ಟ್ ಅನ್ನ ಬೇಕಾದ್ರೆ ಇದ್ರೊಳಗೆ ಮಿಕ್ಸ್ ಮಾಡಿ ಕೊಡ್ಬೋದು. ಇದಕ್ಕೆ ಪೋಷಕಾಂಶ ಕೊಡ್ಬೋದು, ಅದ್ರ ಜೊತೆಗೆ ಇದ್ರ ಜೊತೆಗೂ ಅದನ್ನ ಹಾಕ್ಬಿಟ್ಟು ಕೊಡ್ಬೋದು. ಪೋಷಕಾಂಶ ದ್ರವ್ಯ ಅಂತ ಹೇಳುವಂಥದ್ದು. ಹೌದೌದು. 500 ಲೀಟ್ರ್ ನೀರಿಗೆ ಹಾಕಿ ಬಂದು ಇದನ್ನ ಕೊಡುವಂಥ ಸರ್. ಅದು ಓಕೆ ಸರ್. ನಾವು ಪ್ರಕಾಶ್ ಅವರ ತೋಟದಲ್ಲಿದ್ದೀವಿ. ಅವರಲ್ಲಿ ಅಡಿಕೆ, ಸಪೋಟ, ತೆಂಗು, ಬೇರೆ ಬೇರೆ ರೀತಿಯ ಬೆಳೆಗಳನ್ನು ಇಲ್ಲಿ ಬೆಳೆದಿದ್ದಾರೆ. ಅವರು ತೋಟದಲ್ಲಿ ಬಂದು ಇಲ್ಲಿ ಉತ್ತಮ ಆಗಿರುವಂಥ ನಮಗೆಲ್ಲರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಹೆಸರು ಪೋಷಕಾಂಶ ದ್ರವ್ಯ ಅಂತೇಳಿ. ಇದು 1 ಎಕರೆ ಒಂದು ಡ್ರಮ್ ಮಾಡಿದರೆ ಸುಮಾರು 10 ಎಕರೆಗೆ ಇದನ್ನು ಉಪಯೋಗಿಸ್ಬೋದು.